ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ಇವತ್ತು ಒಂದು ವಿಷಯವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡುತ್ತೇನೆ ವಾಕ್ಯ ಓದೋಣ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಮಗನಿ ಮಗಳೇ ಸಹೋದರ ಸಹೋದರಿ ಇದು ದೇವರ ಒಂದು ಆಜ್ಞೆಯಾಗಿದೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಲೋಕದ ಎಲ್ಲಾ ಮಾನವರ ಪಾಪಗಳ ಸಲುವಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ತನ್ನ ಕಾರ್ಯವನ್ನು ಮುಗಿಸಿದ ನಂತರ ಆತನು ಹೀಗೆ ವಾಗ್ದಾನ ಮಾಡಿದನೆ ನೀವು ಜಗತ್ತಿಗೆಲ್ಲ ಹೋಗಿ ಲೋಕದ ಕಟ್ಟಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ಈ ಒಂದು ಆಜ್ಞೆಯನ್ನು ತಿಳ್ಕೊಂಡಂತ ನಾವುಗಳು ಜಗತ್ತಿಗೆಲ್ಲ ಹೋಗಿ ಆತನ ಸುವಾರ್ತೆಯನ್ನು ಪ್ರಕಟಿಸಬೇಕಾಗಿದೆ ಮಗನಿ ಮಗಳೇ ಸಹೋದರ ಸಹೋದರಿ ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಇಗೋ ನಾವು ನೋಡುತ್ತೇವೆ ಅವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಗೆ ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಅವರು ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಮಗನಿ ಮಗಳೇ ಸಹೋದರ ಸಹೋದರಿ ಇಂಡಿಯಾ ದೇಶದಲ್ಲಿ ಮಿಷನರಿ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟಂತ ಡಾಕ್ಟರ್ ವಿಲ್ಟನ್ ಅನ್ನುವಂತ ಒಬ್ಬ ದೇವರ ಸೇವಕರು ಒಂದಿನ ಯುದ್ಧ ನೌಕೆಯ ನೌಕಾಧಿಕಾರಿಗಳೊಂದಿಗೆ ಅವರು ಸೇರಿ ಒಂದಿನ ಊಟ ಮಾಡ್ತಾ ಇದ್ದಾರೆ ಅವರು ಊಟ ಮಾಡಿಕೊಂಡು ಅವರು ಮಾತಾಡ್ತಾ ಇರುವಾಗ ಅವರು ಆ ಒಂದು ನೌಕಾಧಿಕಾರಿಗಳಲ್ಲಿ ಒಬ್ಬ ಅಧಿಕಾರಿ ಹೀಗೆ ಮಾತಾಡ್ತಾನೆ ಏನಂದ್ರೆ ಈ ಮಿಷನರಿಗಳು ಈ ಸುವಾರ್ತಿಕರು ಯಾಕೆ ತಮ್ಮ ಆಸ್ತಿಪಾಸ್ತಿಗಳನ್ನು ಬಿಟ್ಟು ತಮ್ಮ ಕುಟುಂಬಗಳನ್ನು ಬಿಟ್ಟು ತಮ್ಮ ದೇಶಗಳನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಯಾಕೆ ಅವರು ಸುವಾರ್ತೆ ಸಾರಲಿಕ್ಕೆ ಬರ್ತಾರೆ ಯಾಕೆ ಅವರು ಆ ರೀತಿ ಮಾಡಬೇಕು ಯಾಕೆ ಅವರು ಸುವಾರ್ತೆ ಸಾರಬೇಕು ಕುಟುಂಬಗಳು ಬಿಟ್ಟು ದೇಶಗಳನ್ನು ಬಿಟ್ಟು ಆಸ್ತಿಪಾಸ್ತಿಗಳನ್ನು ಬಿಟ್ಟು ಯಾಕೆ ಅವರು ಸುವಾರ್ತೆ ಸಾರಲಿಕ್ಕೆ ಎಲ್ಲ ಬಿಟ್ಟು ಬರ್ತಾರೆ ಅವ್ರ ಕೆಲಸ ಅವ್ರು ನೋಡ್ಕೊಳ್ಬಹುದಲ್ವಾ ಅವ್ರ ಕುಟುಂಬವನ್ನು ಅವ್ರು ನೋಡ್ಕೊಳ್ಬಹುದಲ್ವಾ ಎಂಬುದಾಗಿ ಆ ಅಧಿಕಾರಿ ಈ ರೀತಿಯಾಗಿ ಕೇಳ್ತಾ ಇದನು ಹಾಗೆ ಆ ಅಧಿಕಾರಿ ಕೇಳುವಾಗ ಈ ಒಂದು ಡಾಕ್ಟರ್ ವಿಲ್ಟನ್ ಅನ್ನುವಂಥ ಸೇವಕರು ಆ ಅಧಿಕಾರಿಗೆ ಹೇಳ್ತಾರೆ ಸಾರ್ ಇವಾಗ ಈಗಿಂದೀಗಲೇ ಮೇಲಿಂದ ನಿಮಗೆ ಅಧಿಕಾರಿಗಳು ನಿಮ್ಮ ಯುದ್ಧ ನೌಕೆಯನ್ನು ಕಾನ್ಸ್ಟೆಂಟ್ ನೋಪಲ್ಗೆ ವಾಪಸ್ ತೆಗೆದುಕೊಂಡು ಬನ್ನಿರಿ ಅಂತ ಹೇಳಿದರೆ ನೀವು ಹೋಗೋಣ ಬೇಡವಂತ ಆಲೋಚನೆ ಮಾಡ್ತೀರಾ ಅಥವಾ ತಕ್ಷಣವೇ ಹೋಗಬೇಕಂತ ಆಲೋಚನೆ ಮಾಡ್ತೀರಾ ಅಂತ ಕೇಳಿದರು ಆಗ ಅಧಿಕಾರಿ ವಾಪಸ್ಸು ಈ ವಿಲ್ಟನ್ ಅನ್ನುವಂಥ ಸೇವಕರಿಗೆ ಹೇಳ್ತಾರಂತೆ ಅಯ್ಯೋ ಅದೇಗಾಗುತ್ತೆ ಪ್ರಾಣ ಹೋದ್ರೂ ಸರಿ ಹೋಗಲೇಬೇಕು ಹೋಗೋದು ಮಾತ್ರ ತಪ್ಪಲ್ಲ ಅಂತ ಹೇಳಿದ್ರಂತೆ ಆಗ ಈ ಸೇವಕರು ಹೇಳ್ತಾರಂತೆ ಸರಿಯಾಗಿ ಹೇಳಿದ್ರಿ ಸರ್ ಮಾರ್ಕನ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ಎಲ್ಲ ಕಡೆಗೆ ಹೋಗಿ ಸುವಾರ್ತೆ ಸಾರಿರಿ ಅಂತ ನನಗೆ ಇದು ಪರಲೋಕದ ಪ್ರಭುತ್ವದಿಂದ ಬಂದಿದೆ ಸರ್ ಅದಕ್ಕಾಗಿ ಈ ಸುವಾರ್ತೆ ಸರ್ ಅದಕ್ಕಾಗಿ ಪ್ರಯಾಸ ಸರ್ ಅಂತ ಆ ಅಧಿಕಾರಿಗೆ ಈ ಸೇವಕರು ದೃಢವಾಗಿ ಹೇಳಿದ್ರಂತೆ ಮಗನಿ ಮಗಳೇ ಸಹೋದರ ಸಹೋದರಿ ನಿಮಗೂ ಸಹ ಪರಲೋಕದಿಂದ ಈಗ ಆದೇಶ ಬಂದಿದೆಯಾ ಸುವಾರ್ತೆ ಸಾರಿರಿ ಅಂತ ಪರಲೋಕದಿಂದ ನಿಮಗೂ ಆದೇಶ ಬಂದಿದೆಯಾ ಆದೇಶ ಬಂದಿದೆ ಹೌದು ಆದೇಶ ಬಂದಿದೆ ಅಂತ ಹೇಳುವುದಾದ್ರೆ ಹಾಗಾದ್ರೆ ಆಲಸ್ಯ ಯಾಕೆ ಇವತ್ತೇ ಸುವಾರ್ತೆ ಸಾರಲಿಕ್ಕೆ ಪ್ರಯತ್ನ ಮಾಡೋಣ ಆತ್ಮಗಳನ್ನ ಗೆಲ್ಲಿಕ್ಕೆ ಪ್ರಯತ್ನ ಮಾಡೋಣ ಸುವಾರ್ತೆ ಸಾರಿ ಆತ್ಮಗಳನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಮೆನ್